ಮಂಗಳೂರಿನ ಉರುವಾದಲ್ಲಿ ಕೌಶಿಕ್ ಗೋಲ್ಡ್ ಎಂಬ ನೂತನ ಚಿನ್ನಾಭರಣಗಳ ಮಳಿಗೆ ಇಂದು ಶುಭಾರಂಭಗೊಂಡಿದೆ. ಮಂಗಳೂರು ಉರುವಾ ಸ್ಟೋರ್ ಬಸ್ಸು ತಂಗುದಾಣದ ಎದುರಿನ ಕಟ್ಟಡದಲ್ಲಿ ಇಂದು ಕೌಶಿಕ್ ಗೋಲ್ಡ್ ಎಂಬ ನೂತನ ಚಿನ್ನಾಭರಣಗಳ ಮಳಿಗೆಯು ಶುಭಾರಂಭಗೊಂಡಿದೆ. ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದೀಪ ಬೆಳಗಿಸಿ ಶುಭಾರಂಭಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಭಗವಂತನ ಅನುಗ್ರಹ ಇರಲಿ, ನಿರಂತರ ಗ್ರಾಹಕರ ಪ್ರೀತಿಯನ್ನು ಗಳಿಸಿ ಅಂತ ಯಶಸ್ವಿಯಾಗಲಂತ ಶುಭ ನುಡಿಗಳನ್ನಿಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಪ್ರೇಮಾನಂದ ಶೆಟ್ಟಿ ಮಹಾಪೌರರು, ಇನ್ನು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ಮಹಾಬಲೇಶ್ವರ MS MD ಮತ್ತು CEO ಕರ್ನಾಟಕ ಬ್ಯಾಂಕ್, ಶ್ರೀ ಕೇಶವಾಚಾರ ಆಡಳಿತ ಮುಕ್ತೇಶ್ವರ, ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ರಥಬೀದಿ ಮಂಗಳೂರು, ಹಾಗೂ ಕೌಶಿಕ್ ಗೋಲ್ಡ್ನ ಮಾಲಕರಾದ ಶ್ರೀ KL ಹರೀಶ್ ಮತ್ತು ಶ್ರೀಮತಿ ಸಂಧ್ಯಾ ಎಚ್ ಇನ್ನಿತರರು ಉಪಸ್ಥಿತರಿದ್ದರು. ಜಂಕ್ಷನ್ನಲ್ಲಿ ಕೌಶಿಕ್ ಗೋಲ್ಡ್ ಎಂಬ ಒಂದು ಆಭರಣ ಮಳಿಗೆಯನ್ನು ನಾವು ಇವತ್ತಿನಿಂದ ಆರಂಭ ಮಾಡಿದ್ದೇವೆ. ಇಲ್ಲಿ ವಿಶೇಷ ಏನಂತ ಹೇಳಿದರೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 3,000-4,000 ಜನ ಸ್ಥಳೀಯ ಚಿನ್ನದ ಕೆಲಸಗಾರರಿದ್ದಾರೆ. ಈ ಸ್ಥಳೀಯ ಚಿನ್ನದ ಕೆಲಸಗಾರರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ, ಸ್ಥಳೀಯರಿಗೆ ಒಂದು ಅವಕಾಶ ಕೊಡಬೇಕು, ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಗುರಿಯಲ್ಲಿ ನಾವು ಈ ಸಂಸ್ಥೆಯನ್ನು ಒಂದು ಆರಂಭಿಸಿದ್ದೇವೆ. ಯಾಕಂತೇಳಿದರೆ, ಈ ಒಂದು ನಮ್ಮ ವಿಶ್ವಕರ್ಮ ಸಮಾಜ ಈ ಒಂದು ಚಿನ್ನ ಬೆಳ್ಳಿ ಈ ಒಂದು ಕುಲಕಸುಬನ್ನೇ ನಂಬಿಕೊಂಡು ಬಂದಂಥ ಒಂದು ಕಲಾವಿದ ಸಮುದಾಯ. ಹಾಗಾಗಿ ನಮ್ಮ ಉದ್ದೇಶ ಕೂಡ ಹಾಗೆ, ಹೆಚ್ಚಿನ ಒಂದು ಕೆಲಸ ಈ ಒಂದು ಸ್ಥಳೀಯ ಕೆಲಸಗಾರರಿಗೆ ಸಿಗುವ ಒಂದು ಉದ್ದೇಶದೊಂದಿಗೆ ನಾವು ಈ ಒಂದು ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದೇವೆ. ಹಾಗೆ ಮಂಗಳೂರಿನ ಗುರುವಾ ಸ್ಟೋರ್ಸ್ನಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಹರೀಶ್ ಹಾಗೂ ಅವರ ಶ್ರೀಮತಿಯವರಾದಂಥ ಶ್ರೀಮತಿ ಸಂಧ್ಯಾ, ಇವರು ಕೌಶಿಕ್ ಗೋಲ್ಡ್ ಅನ್ನುವಂಥ ಒಂದು ಹೊಸ ಚಿನ್ನಾಭರಣಗಳ ಮಳಿಗೆಯನ್ನು ಆರಂಭಿಸಿದ್ದಾರೆ. ಮಂಗಳೂರಿಗೆ ಚಿನ್ನಾಭರಣದ ಮಳಿಗೆಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದರೆ ಇವರ ವಿಶೇಷ ಅಂದರೆ, ಪ್ರಪ್ರಥಮವಾಗಿ ನಾನು ಅವರಿಂದ ತಿಳಿದುಕೊಂಡ ಹಾಗೆ, ಒಂದು ಹಾಲ್ಮಾರ್ಕ್ ಜ್ಯುವೆಲ್ಲರಿ, ಹಾಗೂ ಎರಡನೇದು ಆ್ಯಂಟಿಕ್. ಇವತ್ತು ಇದೆರಡಕ್ಕೂ ಸಹ ಬಹಳ ಬೇಡಿಕೆ ಇದೆ. ಈ ಎರಡರ ಒಂದು ಒಳ್ಳೆಯ ಸಮ್ಮಿಲನದೊಂದಿಗೆ ಒಂದು ಗ್ರಾಹಕರನ್ನು ಸೆಳೆಯುವಂತಹ ಒಂದು ಪ್ರಯತ್ನ,
ಜೊತೆ ಜೊತೆಗೆ ಆ ಒಂದು ವಿಶೇಷವಾದಂಥ ಗುಣಮಟ್ಟವನ್ನು ಕಾಪಾಡಿಕೊಂಡು ತಮ್ಮ ಗ್ರಾಹಕರಿಗೆ ಸಂತೃಪ್ತಿಯನ್ನು ನೀಡುವಂತಹ ಒಂದು ಪ್ರಯತ್ನದಲ್ಲಿ ಅವರು ಸಂಪೂರ್ಣವಾಗಿ ಸಫಲರಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಶುಭ ಮಂಗಳವಾರ. ಮಂಗಳವಾರದ ಈ ಒಂದು ಕಾರ್ಯ ಎಲ್ಲರಿಗೂ ಸಹ ಮಂಗಳಕರವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಶುಭ